ಮುಳುಬಾಗಲು ವೆಂಕಟ ನಾರಾಯಣ ಭಟ್ರು ಆಗಲೇ ವೆಂಕಟರಾಮ ಭಟ್ಟರ ನೋಡಿದ್ವಿ ಈಗ ವೆಂಕಟ ನಾರಾಯಣ ಭಟ್ರು ವೆಂಕಟರಾಮ ಭಟ್ಟರ ಜ್ಞಾತಿಗಳು ಮತ್ತು ಶಿಷ್ಯರು ಅವರಿಗೆ ಮಾತಿನಲ್ಲಿ ಕೊಂಚ ಉಗ್ಗು ನೆತ್ತಿ ಉಗ್ಗು ಬರ್ತಿತ್ತು ಜಾಸ್ತಿ ಅವರಿಗೆ ಆದರೂ ಪೌರೋಹತ್ಯಕ್ಕೆ ಏನೂ ಅಡಚಣೆ ಆಗಿರಲಿಲ್ಲ ಕೆಲವೊಂದು ಹಾಗಿರುತ್ತೆ ಶುರು ಮಾಡಬೇಕಾದ್ರೆ ಉಗ್ಗಿರುತ್ತೆ ಮಂತ್ರ ಶುರು ಮಾಡಿದ್ರೆ ಉಗ್ಗು ಹೋಗ್ಬಿಡುತ್ತೆ ಅವರಿಗೆ ಸಂಗೀತ ಸಾಹಿತ್ಯದಲ್ಲಿ ಹೆಚ್ಚು ಆಧರಣೆ ಇವರು ತಂದೆ ವಯಸ್ಸಿನವರಂತೆ ಡಿ ವಿ ಜಿ ಅವರಿಗೆ ಮಾಮಾ ಅಂತ ಕರಿತಿದ್ರು ಮೂರ್ನಾಲ್ಕು ಮಂದಿ ಒಂದು ಒಳ್ಳೆ ಬಹಳ ಬ್ಯೂಟಿಫುಲ್ ಘಟನೆ ಹೇಳಿ ನಿಲ್ಲಿಸ್ತಾರೆ ಬಹಳ ಅದ್ಭುತ ಘಟನೆ ಇದೆ ಅದು ಇವ್ರ ಜೊತೆಗೆ ತಂದೆ ಜೊತೆಗೆ ಇರುವಂತಹವ್ರ ನಾಲ್ಕೈದು ಜನ ಸ್ನೇಹಿತರೆಲ್ಲ ಸೇರಿ ಈ ಅಪ್ಪರ್ ಸೆಕೆಂಡರಿ ಪರೀಕ್ಷೆಗೆಲ್ಲ ಕೂತ್ಕೋತಾ ಇದ್ರಂತೆ ಪಂಡಿತ ಪರೀಕ್ಷೆ ಅಂತ ವಿದ್ಯಾ ಇಲಾಖೆ ಪರೀಕ್ಷೆ ಆದ್ರಿಂದ ತಯಾರಿ ಮಾಡ್ಕೋಬೇಕು ರಾತ್ರಿ ಎಲ್ಲ ಓದಬೇಕು ಇವರ ಮನೆ ಮುಂದೆ ಕೈಶಾಲೆ ವಿಶಾಲವಾಗಿತ್ತಂತೆ ಎಲ್ಲರೂ ಅಲ್ಲೇ ಮಲ್ಕೊಳ್ಳೋರು ಹಾಗೆಲ್ಲ ಕೈಶಾಲೆಯಲ್ಲೇ ಮಲ್ಕೊಳ್ಳೋದಲ್ಲ ಹೊರಗಡೆ ಇಲ್ಲ ಮಲ್ಕೊಳ್ಳೋದು ಬೇಸಿಗೆ ಕಾಲ ಹೊರಗಡೆ ಆ ಜಗಲಿ ಮೇಲೆ ಕೊಂಚ ಓದೋದು ಮಲ್ಕೋತಿದ್ರಂತೆ ಇವರಿಗೆ ದಿವಿಜಿಗೆ ಸಂಸ್ಕೃತ ಪರಿಚಯ ಆದದ್ದೇ ಅವರಿಂದ ಅಲ್ಲ ಹಿರಿಯರಿಂದ ಆದದಂಥದ್ದು ಅವ್ರ ಹೆಸರು ಬರೀತಾರೆ ಶ್ರೀನಿವಾಸಪುರದ ಶೇಷಪ್ಪನವರು ಅತ್ತಿಕುಂಟೆ ಸುಬ್ಬರಾಯರು ಕುರ್ರಾಯ ಶ್ರೀನಿವಾಸರಾಯರು ಕುರ್ರಾಯ ಕುರ್ರಾಯ ಶ್ರೀನಿವಾಸರಾಯರು ಅವರಲ್ಲಿ ಮುಖರು ಮುಖ್ಯರು ಇವ್ರಿಗೆ ಯಾಕೆ ಕುರ್ರಾಯ ಅಂತ ಹೆಸರು ಬಂತು ಅಂದ್ರೆ ಹೇಳ್ತಾರೆ ಶ್ರೀನಿವಾಸ್ ಎಂಬುವರು ಕುಮಾರ ಭಾರತದ ಪದ್ಯಗಳನ್ನು ಹೇಳುವಾಗ ಬಂದ ಕುರುರಾಯ ಎಂದ ಕುರುರಾಯ ಎಂಬ ಪದ್ಯಗಳನ್ನು ಹೇಳುವಲ್ಲಿ ತುಂಬಾ ಉತ್ಸಾಹ ತೋರಿಸ್ತಿದ್ರಂತೆ ಶ್ಲೋಕ ಬಂದ ಕುರುರಾಯ ಜೋರಾಗಿ ಹೇಳೋರಂತೆ ಅವರು ಅದಕ್ಕೆ ಅದು ಅದೇನೆ ಮತ್ತು ಆಗ ಆತ ಆತ ಕುರುಗಳಿಂದ ಬಾಧೆ ಪಡುತ್ತಿದ್ದರಂತೆ ತುಂಬಾ ಕುರು ಆಗೋದು ಅವರಿಗೆಲ್ಲ ಈ ಎರಡು ಸಂಗತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ಹೆಡ್ ಮಾಸ್ಟರ್ ಚಂದ್ರಶೇಖರ ಶಾಸ್ತ್ರಿಗಳು ಅವರಿಗೆ ಕುರುರಾಯ ಎಂದು ಹೆಸರಿಟ್ಟಿದ್ದರು ಹಾಗೆ ಬಂದ ಕುರುರಾಯ ಎಂಬ ಬಿರುದು ಕಾಲಕ್ರಮದಲ್ಲಿ ಕುರುರಾಯ ಆಯಿತು ಅಂತ ಕುರುರಾಯ ಶ್ರೀನಿವಾಸರಾಯ ಇದೇನಾಯಿತು ಒಂದು ದಿವಸ ತಮಾಷೆ ಅಂದ್ರೆ ಈ ಮೂರ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಹುಣ್ಣಿಮೆ ರಾತ್ರಿಯಂತೆ ಸುಮಾರು ಎಂಟು ಗಂಟೆಗೆ ಮಲ್ಕೋಬೇಕು ಅಂತ ರೆಡಿ ಆಗಿದ್ದಾರೆ ನಾ ಸೀರಿಯಲ್ ತೊಂದರೆ ಇರಲಿಲ್ಲ ಎಂಟು ಗಂಟೆಗೆ ಮಲ್ಕೋಬೋದಾಗಿತ್ತು ಎಂಟು ಗಂಟೆಗೆ ಮಲ್ಕೋಬೇಕು ಅಂತ ತಯಾರಿ ಮಾಡ್ಕೊಂಡ್ರಂತೆ ಮಾಡ್ಕೊಳ್ಳೋ ಪ್ರಯತ್ನ ಇದ್ದಾಗ ವೆಂಕಟನಾರಾಯಣ ಭಟ್ರು ಬಂದು ಹೇಳಿದ್ರಂತೆ ಶೇಷಪ್ಪ ಅಂತಿದ್ದ ಅವ್ರು ಹೇಳಿದ್ರಂತೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಬಂದುಬಿಡಿ ಎಲ್ಲ ಸಿದ್ಧವಾಗಿದೆ ಎಂದ್ರಂತೆ ಡಿ ವಿ ಜಿ ಸಣ್ಣ ಹುಡುಗ ಅವ್ರ ಜೊತೆ ದೊಡ್ಡವ್ರ ಜೊತೆ ಮಲ್ಕೊಳ್ಳೋದು ಕೇಳಿಸ್ತು ಇನ್ನೂ ಏನೋ ಹೇಳಿದರು ನಾನು ಮಲಗಿದ್ದೆ ನಿದ್ದೆ ಗಣ್ಣಿನಲ್ಲಿದ್ದೆ ಇದ್ದೆ ನೋಡಿ ಮಗುಗೆ ಏನು ಕುತೂಹಲ ಉಂಟಾಗಬೇಕು ಆದ್ದರಿಂದ ಪೂರ್ತಿ ಸರಿಯಾಗಿ ಕೇಳಿಸಲಿಲ್ಲ ವೆಂಕಟನಾರಾಯಣ ಭಟ್ರು ಬಂದು ಬಿಡು ಎನ್ನುತ್ತಲೇ ಶೇಷಪ್ಪನವರು ಓಹೋ ಬಂದು ಬಿಡುತ್ತೇವೆ ಎಂದರು ನಾನು ಅದು ಏನೋ ವಿಶೇಷವಿರಬೇಕೆಂದು ಏನು ಮಾಮ ಏನದು ಎಂದು ಕೇಳಿದೆ ಅವರು ರಸಾಯನ ಓ ರಸಾಯನ ಎಂದರು ರಸಾಯನದ ಮಾತು ಕೇಳಿದ ಮೇಲೆ ನನ್ನ ಅಲ್ಪ ಸ್ವಲ್ಪ ನಿದ್ದೆಯೂ ಹಾರಿ ಹೋಯಿತು ರಸಾಯನ ಬಂದರೆ ನಿಮಗೆ ಮರಿತದೆ ಆದರೆ ನನ್ನನ್ನು ಕರೀಲಿಲ್ವಲ್ಲ ಅವ್ರನ್ನು ಕರೆದು ನನ್ನ ಕರೀಲಿಲ್ಲಲ್ಲ ಆದ್ದರಿಂದ ನಾನು ಉದಾಸೀನತೆಯನ್ನು ತೋರಿಸುವುದು ಉಚಿತ ಅನ್ನಿಸ್ತಂತೆ ನಾನು ಆಸಕ್ತಿ ತೋರಿಸ್ಕೋಬಾರ್ದಲ್ಲ ನಾನು ಕರೆದಿಲ್ಲ ಆದರೂ ತೋ ಮರ್ಕೊಂಡ್ರಂತೆ ಅದಕ್ಕಾಗಿ ನಿದ್ದೆಯನ್ನು ನಟಿಸಿದೆ ಬೇಸಿಗೆ ಆದ್ದರಿಂದ ಕೊಂಚ ನಿದ್ದೆಯು ಕಣ್ಣಿಗೆ ಹತ್ತಿತ್ತು ತಮಾಷೆ ನೋಡಿ ಹದಿನೈದು ಇಪ್ಪತ್ತು ನಿಮಿಷವಾದ ಮೇಲೆ ಎಚ್ಚರವಾಯಿತು ಆ ಮನಸ್ಸಲ್ಲಿ ಕೂತಿದ್ದಲ್ಲ ರಸಾಯನ ಪದ ಅಲಾರಾಮ್ ಇದ್ದಂಗದು ಹೊರಗಡೆ ಹಾಲು ಚೆಲ್ಲಿದಂತೆ ಬೆಳ್ದಿಂಗಳು ಹರಡಿತ್ತು ಕಣ್ಣು ಬಿಟ್ಟು ನೋಡಿದೆ ಅಲ್ಲಿದ್ದ ಸ್ನೇಹಿತರು ಒಬ್ಬರೂ ಕಾಣಿಸ್ತಲಿಲ್ಲ ಕೂಗಿದೆ ಸದ್ದಿಲ್ಲ ಅಲ್ಲಿದ್ದ ವೆಂಕಟನಾರಾಯಣ ಭಟ್ರು ಕೊಟ್ಟಿದ್ದ ಆಹ್ವಾನ ಜ್ಞಾಪಕಕ್ಕೆ ಬಂತು ನಾನು ಎದ್ದು ಅವ್ರ ಮನೆ ಕಡೆಗೆ ಓಡಿದೆ ಅವರ ಮನೆಗೂ ನನ್ನ ಮನೆಗೂ ನೂರು ಗಜದಷ್ಟು ದೂರ ಇರಬೇಕು ನಾನು ಅವ್ರ ಮನೆಯೊಳಕ್ಕೆ ಹೋದಾಗ ಯಾಕೆ ಓದ್ತಿದ್ದೀನಿ ಅಂದರೆ ಕಣ್ಣಿ ಹಂಗೆ ಹೆಂಗೆ ಹೇಳ್ತಾರೆ ನೋಡಿ ಎಷ್ಟು ವರ್ಷಗಳ ಹಿಂದೆ ಆದದ್ದು ಅದನ್ನ ಓದ್ತಿರ್ಬೇಕು ನಮ್ಮ ಕಣ್ಣಿ ಕಟ್ಟುತ್ತೆ ಅಷ್ಟು ಓಡಿ ಹೋದರು ಅಂತ ನೂರು ಗಜ ನಾನು ಮನೆಯೊಳಕ್ಕೆ ಹೋದಾಗ ನಡುಮನೆಯಲ್ಲಿ ಎಂಟು ಹತ್ತು ಮಂದಿ ಕುಳಿತಿದ್ದರು ನಾಲ್ಕು ಕಡೆಗೆ ನಾಲ್ಕು ಎಣ್ಣೆ ದೀಪಗಳು ಉರಿಯುತ್ತಿದ್ದವು ಪಶ್ಚಿಮದ ಕಡೆಯ ಗೋಡೆಗೆ ಆನಿಸಿಕೊಂಡಿದ್ದ ವರಗುದಿಂಬಿನ ಮುಂದೆ ಶೇಷಪ್ಪನವರು ಕುಳಿತಿದ್ದರು ಅವರ ಮುಂದುಗಡೆ ಒಂದು ಸಣ್ಣ ಇಳಿಜಾರು ಮೇಜು ಅದರ ಮೇಲೆ ಒಂದು ದೊಡ್ಡ ಪುಸ್ತಕ ಅವರಿಗೆ ಓದಲು ಅನುಕೂಲಿಸುವಂತೆ ಎರಡು ದೀಪಗಳು ಊದುಕಡ್ಡಿಯ ಘಮಲು ದೇವರ ಪಟಕ್ಕೆ ಹಾಕಿದ್ದ ಮಲ್ಲಿಗೆಯ ಘಮಲು ಇವೆಲ್ಲ ತುಂಬ ಶೋಭಾಯಮಾನವಾಗಿತ್ತು ನಾನು ಒಂದು ಕಡೆಗೆ ಕುಳಿತೆ ಶೇಷಪ್ಪನವರು ತೆಲುಗು ಮನು ಚರಿತ್ರೆಯ ಒಂದು ಭಾಗವನ್ನು ಓದುತ್ತಿದ್ದರು ಅಲ್ಲಿ ಪ್ರವರನೆಂಬ ವಿಪ್ರ ಕಾಡಿನಲ್ಲಿ ವರುತಿನೆ ಎಂಬ ಸುಂದರಿಯನ್ನು ಕಂಡಾಗ ಆಕೆಯೊಡನೆ ಸಂಭಾಷಣೆ ಮಾಡುತ್ತಿರುವಂತಹ ಪ್ರಕರಣ ಇದು ಇದನ್ನು ಶೇಷಪ್ಪ ರಾಗವಾಗಿ ಓದುತ್ತಿದ್ದಾರೆ ಮಿಕ್ಕೆಲರು ಸಾವಧಾನವಾಗಿ ಕೇಳುತ್ತಿದ್ದಾರೆ ನನಗೆ ಆ ಸಾಹಿತ್ಯದ ಭಾಗ ಅರ್ಥವಾಗುವ ವಯಸ್ಸಲ್ಲ ಅಭಿಪ್ರಾಯ ಮಾತಾಡುವಂಥ ನನಗೇನು ಅದು ನಾಲ್ಕೈದು ನಿಮಿಷ ಕೇಳಿ ಬೇಸರವಾಯಿತು ಆಗ ನಾನು ಕೇಳಿದೆ ತೆಲುಗಿನಲ್ಲಿ ಎಲ್ಲಿ ಮಾಮ ರಸಾಯನ ಬಂದದ್ದೆ ಅದಕ್ಕೆ ಇವರು ಪಾಪ ಕಕ್ಕ ಬಂದು ರಸಾಯನ ಇಲ್ಲ ಅಂದ್ರೆ ಅದಕ್ಕೆ ತೆಲುಗು ಬರಲ್ಲ ನನಗೆ ತಪ್ಪಿದ್ರು ಕ್ಷಮಿಸ್ಬೇಕು ವೆಂಕಟನಾರಾಯಣ ಭಟ್ರು ಕೇಳಿದ್ರು ವೆರ್ರಿ ಮುಂಡ ದೀನಿಕಿನ್ನ ರಸಾಯನ ಕದ್ದೆ ಮೀರಾ ಅಂದ್ರಂತೆ ಅಂದ್ರೆ ಇದಕ್ಕಿಂತ ವಿಶೇಷ ರಸಾಯನ ಬೇಕೇನೋ ನಿನಗೆ ಅಂದ್ರಂತೆ ಇವ್ರಿಗೆ ಗೊತ್ತಾಯ್ತಾ ರಸಾಯನ ಅದು ಅಂತ ಎಲ್ಲರೂ ನಕರು ಅಲ್ಲಿಂದ ಅನೇಕ ವರ್ಷ ಕಳೆದ ಮೇಲೆ ನನಗೆ ವೆಂಕಟನಾರಾಯಣ ಭಟ್ಟರ ಮನಸ್ಸಿನ ಮರ್ಮ ಸ್ಪಷ್ಟವಾಯಿತು ರಾತ್ರಿ ಚಂದ್ರಗ್ರಹಣ ಅವತ್ತು ಗ್ರಹಣ ಸುಮಾರು ಒಂಬತ್ತಕ್ಕೆ ಹಿಡಿದು ಹನ್ನೊಂದಕ್ಕೆ ಬಿಡುವುದು ಗ್ರಹಣ ಬಿಟ್ಟ ಮೇಲೆ ಬ್ರಾಹ್ಮಣರಾದವರು ಸ್ನಾನ ಮಾಡಿ ತರ್ಪಣ ಕೊಡಬೇಕಾದದ್ದು ದೇವತಾ ಅರ್ಚನೆ ಮೊದಲಾದ ಶಾಸ್ತ್ರಕರ್ಮ ನಡೆಸಬೇಕಾದದ್ದು ಆದ್ದರಿಂದ ಆ ರಾತ್ರಿ ನಡುರಾತ್ರಿವರೆಗೂ ನಿದ್ರಿಸುವ ಹಾಗಿಲ್ಲ ಎರಡು ಗಂಟೆ ಬಿಡುವುದು ದೊರೆಯಿತು ಅದನ್ನು ಕಾವ್ಯ ವ್ಯಾಸಂಗದಲ್ಲಿ ಕಳೆಯಬೇಕೆಂದು ವೆಂಕಟರಾಮರ ಮಿತ್ರರ ಸಂಕಲ್ಪ ಕಾವ್ಯ ರಸಾಯನವೇ ರಸಾಯನ ನೋಡಿ ಆ ಜೀವನದ ಕಷ್ಟಗಳ ಒಳಗೆ ಆ ಕಾವ್ಯವನ್ನು ಕೇಳಬೇಕು ಅರ್ಧ ಗಂಟೆ ಟೈಮ್ ಸಿಕ್ಕರೆ ಸ್ನೇಹಿತರ ಜೊತೆಗೆ ಹ್ಯಾ ಕಳಿಬೇಕು ಹ್ಯಾಕ್ ಕಳೆದ್ರೆ ಸಾರ್ಥಕ ಆಗ್ತದೆ ಅನ್ನೋದನ್ನು ತೋರಿಸ್ಕೊಡುವಂಥದ್ದು ಇದು ಅವರಿಗಾದ ರಸಾಯನ ಬೇರೆ ಡಿ ವಿ ಜಿ ಅಂದ್ಕೊಂಡಿದ್ದ ರಸಾಯನ ಬೇರೆ ಇವರು ಅಂದ್ಕೊಂಡದ್ದು ಬಾಯಿಗೆ ನೆಲುಕುವಂಥ ರಸಾಯನ ಆದರೆ ಇದ್ದಂಥದ್ದು ಹೃದಯಕ್ಕೆ ನಿಲ್ಕುವಂಥದ್ದು ಬುದ್ಧಿಗೆ ನೆಲುಕುವಂಥ ರಸಾಯನ ಅಲ್ಲಿದ್ದದ್ದು ಮಗುವಾಗಿದ್ದಂಥ ಡಿ ವಿ ಜಿಗೆ ಅದರದ್ದು ಬೆಲೆ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಿದ್ರು ನಮಗೆ ರಸಾಯನ ಇಲ್ಲ ಅಂತ ಬೇಜಾರಾಯಿತು ಅಂತ ಹೇಳ್ತಾ ಇದ್ರು ಆ ವೆಂಕಟನಾರಾಯಣ ಭಟ್ಟರದ ಮುಂದೆ ಏನಾಯ್ತು ಒಂದು ಎರಡು ಪ್ರಸಂಗ ಇದೆ ಭಾಳ ಚೆನ್ನಾಗಿರೋ ಪ್ರಸಂಗ ವೆಂಕಟನಾರಾಯಣ ಭಟ್ಟರಿಗೆ ಸಂಸಾರ ಸುಖದ ಯೋಗ ಹೆಚ್ಚಿರಲಿಲ್ಲ ಅಂತ ಭಗವಂತ ಯಾವುದೋ ಒಂದು ಇಟ್ಟಿರ್ತಾನೆ ಎಲ್ರಿಗೂ ಎಷ್ಟೇ ಚೆನ್ನಾಗಿದ್ದಾರೆ ನಾವು ಸಾಮಾನ್ಯವಾಗಿ ಅಂತಿ ಮತ್ತೊಬ್ಬರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ ಅಂತೀವಿ ನಾವು ಅವ್ರ ಜಾಗದಲ್ಲಿ ನಿಂತಾಗಲೇ ಗೊತ್ತಾಗೋದು ಏನಿದೆ ಅಂತ ದೂರಿಂದ ಎಲ್ಲ ಚೆಂದ ಕಾಣಿಸುತ್ತೆ ಯಾರೋ ಹೇಳ್ತಿದ್ರು ಭಗವಂತ ಯಾವುದೋ ಒಂದು ಕೊರಗೆ ಯಾಕೆ ಇಟ್ಟಿದ್ದಾನೆ ಅಂದರೆ ಹಿಡದೆ ಹೋದರೆ ಅವ್ನು ನೆನೆಸಲ್ಲ ನಾವು ಅಂತ ಇಟ್ಟರೆ ನೆನೆಸ್ತೀವಿ ಅವನ ಈ ವೆಂಕಟನಾರಾಯಣ ಭಟ್ರಿಗೆ ಮದುವೆ ಆದದ್ದು ಸೋದರಮ ಅವನ ಆಕೆಗೆ ಸ್ವಲ್ಪ ಸಿಡುಕು ಸ್ವಭಾವ ಹೆಸರು ವೆಂಕಮ್ಮ ಅಂತೇನೋ ಡಿವಿಜಿಗೂ ನೆನಪಿಲ್ಲ ಇರ್ಬೋದೇನೋ ಅಂತ ಹೇಳ್ತಾರೆ ಸಿಡುಕು ಸ್ವಭಾವ ಜಾಸ್ತಿ ಮತ್ತೆ ಆಕೆಗೆ ಮನೆಗೆ ಜನ ಬರೋದು ಹೋಗೋದು ಇಷ್ಟ ಇಲ್ಲ ಈ ಗಲಾಟೆ ಬರೋದು ಹೋಗೋದು ಇಷ್ಟ ಇಲ್ಲ ಇವ್ರ ಹವ್ಯಾಸ ಹೇಗಂದ್ರೆ ಜನ ಮನೆಗೆ ಬರಬೇಕು ಊಟ ಸಮೃದ್ಧಿ ಹೇಗಾಗಬೇಕು ಹಾಡಾಗಬೇಕು ನಾಟಕ ಆಗ್ಬೇಕು ಚರ್ಚೆ ಆಗ್ಬೇಕು ಸಾಹಿತ್ಯ ಆಗ್ಬೇಕು ಇವರಿಗೆ ಆಸೆ ನೋಡಿ ಇಲ್ಲೇ ಈ ಜೋಡು ಅಂತನ್ನುವಂಥದ್ದು ಇಬ್ರಲ್ಲಿ ಒಬ್ರು ಬದಲಾವಣೆ ಆಗದೆ ಹೋದರೆ ಸಂಸಾರಕ್ಕೆ ಏನಾಗುತ್ತೆ ಅಂತ ಇದೇನಾಯ್ತು ವೆಂಕಟನಾರಾಯಣ ಭಟ್ರಿಗೆ ಅಂದ್ರೆ ಅವ್ರು ಮಾಡೋರು ವೆಂಕಟ ಭಟ್ರ ಹೆಂಡತಿ ಯಾವುದೇ ಒಂದು ಹಬ್ಬ ಬಂದ ತಕ್ಷಣ ಊರಿಗೆ ಹೋಗ್ಬಿಡೋದು ಎರಡು ಮೂರು ತಿಂಗಳು ಬರೋದೇ ಇಲ್ಲ ವಾಪಸ್ ತವ್ರ ಮನೆಗೆ ಅಂತ ಹೋಗ್ಬಿಡೋದು ಇಲ್ಲಿ ಇವ್ರಿಗೆ ಗೌರಿ ಹಬ್ಬಕ್ಕೆ ಪೂಜೆ ದಿವಸ ಎಲ್ಲ ಸಾಕಷ್ಟು ಜನ ವೈಶ್ಚರ್ಯಗಳ ಮನೆ ಮಂದೆಲ್ಲ ಬಂದು ಹೊಟ್ಟರೆ ಮನೆಗೆ ಬಂದು ಪೂಜೆ ಮಾಡೋರಂತೆ ಬಂದಾಗ ಹೆಣ್ಮಕ್ಳೆಲ್ಲ ಒಳ್ಳೊಳ್ಳೆ ಆಭರಣ ಹಾಕ್ಕೊಂಬರೋರು ಮಕ್ಳು ಮರಿ ಕರ್ಕೊಂಬರೋರು ಇಲ್ಲಿ ಪೂಜೆ ಆಗೋದು ಓ ಅಂತ ಗಲಾಟೆ ಆಗೋದು ಮನೇಲಿ ಆಕೆಗೆ ಅದು ಇಷ್ಟ ಇಲ್ಲ ಅವರು ಆಭರಣ ಹಾಕ್ಕೊಳ್ಳೋದು ಗಲಾಟೆ ಮಾಡೋದು ಮಕ್ಕಳು ಮರಿ ಬರೋದು ಇಷ್ಟ ಇಲ್ಲ ಅದಕ್ಕೆ ಅವ್ರು ಏನು ಮಾಡೋರು ಊರಿಗೆ ಹೋಗ್ಬಿಡೋರು ಅವ್ರು ಹೇಳ್ತಾರೆ ಎಷ್ಟೆಷ್ಟು ಎರಡು ತಿಂಗಳು ಇಲ್ಲಿದ್ರೆ ಮೂರು ತಿಂಗಳು ತವ್ರ ಇರ್ತಿದ್ರು ಅವರು ಅಂತ ಹೀಗೆ ಹೋಗ್ತಿದ್ರು ಏನು ಮಾಡಬೇಕು ಮೊದಮೊದಲು ಹೆಂಡತಿ ಒಂದು ನಾಲ್ಕು ದಿವಸ ಊರಿಗೆ ಹೋದಾಗ ಇಲ್ಲ ಅಂತ ಅನಿಸುತ್ತೆ ಬಣ ಬಣ ಆಗತ್ತೆ ಏನೋ ಮಿಸ್ ಆದಂಗೆ ಅನಿಸುತ್ತೆ ಅದೇ ಜಾಸ್ತಿ ಆಗ್ಬಿಟ್ರೆ ಬಂದಾಗಲೇ ಒಂಥರ ಬಣ ಬಣ ಆಗೋಕೆ ಶುರು ಆಗುತ್ತೆ ಅದು ಹಾಗೆ ಚೆನ್ನಾಗಿತ್ತೇನೋ ಅನಿಸೋಂಗಾಗ್ಬಿಡತ್ತೇನೋ ಇವ್ರಿಗೆ ಏನಾಯಿತು ಅಂದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ರು ಇವರು ಆಮೇಲೆ ಮೇಲೆ ಮೇಲೆ ಊರಿಗೆ ಹೋದಾಗ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರು ಅಂತ ಅವ್ರ ಬಯಲೇ ಕೇಳೋಣ ಭಾಳ ಚೆನ್ನಾಗಿದೆ ಅವರು ಊರಿಗೆ ಹೋದಾಗ ಬಿಡು ದಿನಗಳು ಅಂತ ಫ್ರೀ ಆಗಿರುವಂತ ದಿವಸ ಅಂತ ಅಂಥ ಬಿಡು ದಿನಗಳಲ್ಲಿ ವೆಂಕಟನಾರಾಯಣ ಭಟ್ಟರ ಮನೆ ಸತ್ರವಾಗುತ್ತಿತ್ತು ಛತ್ರ ಆಗಿದ್ದು ಆತ ಭಟ್ರು ನನ್ನ ತಂದೆ ಇಬ್ಬರು ಮೂರು ಸ್ನೇಹಿತರು ಸೇರಿಕೊಂಡು ಬೇರೆ ಮೂರು ಜನ ಸೇರ್ಕೊಂಡ್ಬಿಡೋರು ಮನೇಲಿ ಸೇರ್ಕೊಂಡು ಏನು ಮಾಡ್ತಿದ್ರು ಅಂದರೆ ವಿಧ ವಿಧವಾದ ಅಡಿಗೆಗಳನ್ನು ಮಾಡುತ್ತಿದ್ದರು ಯಾವುದೋ ದೇವರ ಹೆಸರನ್ನು ಹೇರಿ ಹೇಳಿಕೊಂಡು ಆ ಪೂಜೆಯ ನೆವದಿಂದ ತಮ್ಮ ನಾಲಿಗೆ ಬೇಡಿದ ತಿಂಡಿಗಳನ್ನು ತಯಾರಿ ಮಾಡಿಕೊಂಡು ಸ್ನೇಹಿತರೆಲ್ಲ ಊಟ ಮಾಡುತ್ತಿದ್ದರು ಯಾವುದೋ ದೇವರು ನೆನೆಸ್ಕೊಳ್ಳೋದು ಆ ದೇವರಿಗೆ ಅದು ಪ್ರಿಯ ಅಂತ ಹೇಳಿ ಅಂದ್ರೆ ತಮ್ಮ ನಾಲಿಗೆ ಏನು ಬೇಕೋ ಆ ದೇವರಿಗೆ ಪ್ರಿಯ ಅಂತ ಹೇಳಿ ಮಾಡಿ ತಿನ್ನೋದು ಅದರಲ್ಲಿ ನನಗಿರುವ ಅನುಭವ ಎರಡು ಪದಾರ್ಥಗಳದ್ದು ನಾ ಹೇಳಿದ್ದ ನೆನ್ನೆನೆ ಊಟದ ವ್ಯವಸ್ಥೆ ಬಗ್ಗೆ ಬಂದಾಗ ನಾಲಿಗೆ ಡಿವಿಜರ್ ಬರಹ ಭಾಳ ಚುರುಕಾಗ್ತಿತ್ತು ಭಾಳ ಚಂದ ಬರೀತಾರೆ ಎರಡು ಅನುಭವ ಅನುಭವ ಎರಡು ಪದಾರ್ಥಗಳದ್ದು ಒಂದು ಅವಲಕ್ಕಿ ಇನ್ನೊಂದು ಹೆಸರು ಬೇಳೆ ಕೋಸಂಬರಿ ಎರಡು ಬಹಳ ಇವರಿಗಾದದ್ದು ಆ ಕಾಲದಲ್ಲಿ ತೆಂಗಿನಕಾಯಿ ತುಂಬ ಅಗ್ಗ ಆಣೆಗೆ ಆರೋ ಎಂಟೋ ಸಿಕ್ಕುತ್ತಿತ್ತು ಒಂದು ಆಣೆಗೆ ಎಂಟು ಆರೋ ಎಂಟು ತೆಂಗಿನಕಾಯಿ ಬರೋದು ವೆಂಕಟನಾರಾಯಣ ಭಟ್ರು ಪುರೋಹಿತರಾದ್ದರಿಂದ ಕೊಳ್ಳಬೇಕಾಗಿಯೇ ಇರಲಿಲ್ಲ ತೆಂಗಿನಕಾಯಿ ಬೇಕಾದಷ್ಟು ಬರೋದು ಅವರ ಮನೆಯಲ್ಲಿ ಕೊಟ್ಟಿದ್ದ ಅವಲಕ್ಕಿ ಹಂಡೆಗಳಲ್ಲಿ ತುಂಬಿರುತ್ತಿದ್ದರು ಹಂಡೆ ತುಂಬಿರ್ತಿದ್ರಂತೆ ನೆನೆಸಿದ ಅವಲಕ್ಕಿ ನೋಡಿ ಎರಡು ಕ್ಯಾಟಗರಿ ಮಾಡ್ತಾರೆ ತರತಿಪ್ಪು ಅಂತ ಎರಡು ವೆರೈಟಿ ಏನು ಅಂದರೆ ಮೊದಲನೇ ವೆರೈಟಿಯಲ್ಲಿ ನೆನೆಸಿದ ಅವಲಕ್ಕಿ ಅದಕ್ಕೆ ಸಮನಾಗಿ ಕಾಯಿ ತುರಿ ಅವಲಕ್ಕಿ ಅಷ್ಟೇ ಸಮನಾಗಿ ಕಾಯಿ ತುರಿ ಯಥೇಷ್ಟವಾಗಿ ಬೆಲ್ಲ ಏಲಕ್ಕಿಯೇ ಪರಿಮಳ ಎರಡು ಸುಲಭವಾಗಿದೆ ನೋಡಿ ಅಡುಗೆ ನನ್ನ ಸೋದರಮೊ ಒಬ್ಬರಿದ್ದಾರೆ ಇಷ್ಟ ಆದ ಪದಾರ್ಥ ಎಷ್ಟು ಬೇಗ ಮಾಡಬಹುದು ಅಂತ ಹೇಳ್ತಾರೆ ಅವ್ರು ಇಷ್ಟು ಆಗದೇ ಇದ್ದ ಸಾಮಾನು ಎಷ್ಟು ಕಷ್ಟ ಮಾಡೋದು ಅಂತ ಹೇಳ್ತಾರೆ ಅವರಿಗೆ ನಮ್ಮ ಕಡೆ ಶಿರಾ ಅಂತೀವಿ ನಾವು ಇಲ್ಲಿ ಕೇಸರಿ ಭಾತ್ ಅಂತೀವಲ್ಲ ಅಲ್ಲಿ ಶಿರಾ ಅಂತಾರೆ ನಮ್ಮ ಮಾಮಿ ಅಂದರೆ ನಮ್ಮ ಸೋದರ ಮಾವನ ಹೆಂಡ್ತಿಗೆ ಅವಲಕ್ಕಿ ಭಾಳ ಇಷ್ಟ ಈ ಅವಲಕ್ಕಿ ನೆನೆಸಿ ಒಗ್ಗರಣೆ ಹಾಕಿ ಸೂಸಲ ಅಂತ ಕರೀತಾರೆ ಅದು ಭಾಳ ಇಷ್ಟ ಹಾಕಿ ಅದನ್ನು ಮಾಡಿದಾಗೆಲ್ಲ ನನ್ನ ಮಾವನಿಗೆ ಕೋಪ ಅವನು ಹೇಳೋದು ಹೇಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಇದೇನು ದರಿದ್ರ ಅವಲಕ್ಕಿ ಮಾಡ್ತೀರಿ ಅವಲಕ್ಕಿ ತಕ್ಕೋಬೇಕು ಚೀಲದಿಂದ ತಕ್ಕೊಂಡು ಕಸ ಕಡ್ಡಿ ತೆಗೀಬೇಕು ನೀರಲ್ಲಿ ಹಾಕಿ ನೆನೆಸ್ಬೇಕು ನೀರು ಬಸಿಬೇಕು ಅದೊಂದು ಸ್ವಲ್ಪ ಹೊತ್ತು ಬಿಡಬೇಕು ಒಗ್ಗರಣೆ ಹಾಕಬೇಕು ಅದರೊಳಗೆ ಸ್ವಲ್ಪ ತರಕಾರಿ ಹಾಕಬೇಕು ಇದನ್ನು ಹಾಕಿ ತಿರುಗಬೇಕು ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಒಂದಿಷ್ಟು ರವೆ ಒಂದಿಷ್ಟು ಸಕ್ಕರೆ ಒಂದಿಷ್ಟು ತುಪ್ಪ ಹಾಕಿ ತಿರುಗಿಸಿದ್ರೆ ಆಗೋದಿಲ್ಲ ಅಂದರೆ ಅದು ಮಾಡೋದು ಭಾಳ ಸುಲಭ ಸುಲಭ ಅಂತ ಅನಿಸೋದು ಯಾಕೆ ಇಷ್ಟ ಆಗಿರೋದ್ರಿಂದ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಷ್ಟ ಆಗಿದ್ದರೆ ಭಾಳ ಸುಲಭ ಮಾಡೋದು ಇವ್ರು ಹೇಳ್ತಾರೆ ಅವಲಕ್ಕಿ ಅದಕ್ಕೆ ಸರಿಯಾದಷ್ಟು ಕಾಯಿ ತುರಿ ಯಥೇಷ್ಟವಾಗಿ ಬೆಲ್ಲ ಏಲಕ್ಕಿ ಪರಿಮಳ ಇದು ಒಂದು ತರತೀಪು ಒಂದು ಸ್ಟೈಲಿದು ಇನ್ನೊಂದೇನು ಅಂದರೆ ಗೊಜ್ಜಿನ ಅವಲಕ್ಕಿ ಅದರಲ್ಲಿ ಕಾಯಿ ತುರಿ ಹುರಿದ ನೆಲಗಡಲೆ ಕಾಯಿ ಬೀಜ ಇದೊಂದು ಇನ್ನೊಂದು ತರತೀಪು ಎರಡು ವೆರೈಟಿಯು ಮಾವಿನ ಹಣ್ಣು ಹಲಸಿನ ಹಣ್ಣುಗಳ ಕಾಲದಲ್ಲಿ ಊಟ ಮಾಡುವಷ್ಟು ಶೇಖರಣೆ ಈ ಫಲಾಹಾರ ಪೂಜೆ ವೆಂಕಟನಾರಾಯಣ ಭಟ್ಟರ ಮನೆಯಲ್ಲಿ ವಾರಕ್ಕೊಮ್ಮೆಯಾದರೂ ನಡೆಯುವುದು ಹೆಂಡತಿ ಆಗ್ಬೇಕು ಹೇಳಿ ಅನಂತ ಚತುರ್ದಶಿ ಗಣೇಶ ಚೌತಿ ಮೊದಲಾದ ವ್ಯಾಜ್ಯಗಳಿಂದ ಅಂತ ಹಬ್ಬ ಬಂದ್ಬಿಟ್ರಂತೂ ಲಾಡು ಚಿರೋಟಿಗಳ ಸಂತರ್ಪಣೆಗಳು ಆಗುವುದುಂಟು ಕನೆ ಮಾತು ಈ ಡಿ ವಿ ಭಾಷೆ ಗಮನಿಸಬೇಕು ಎಷ್ಟು ಅದ್ಭುತವಾಗಿ ಬರುತ್ತೆ ಅಂದ್ರೆ ಒಂದು ಹಾಸ್ಯ ಅಂತ ತಗೊಂಡು ಹೋಗಿ ಡಿ ವಿ ಜಿ ಯಾವುದನ್ನು ಉದ್ದೇಶ ಇಲ್ಲದೆ ಬರೆದಿಲ್ಲ ಯಾವುದೇ ನೆನಪಿನ ಚಿತ್ರಣ ಬರೆದಾಗ ಅದಕ್ಕೂ ನಮಗೊಂದು ಕಲಿಕೆ ಒಂದು ಪಾಠ ಇಟ್ಟಿದ್ದಾರೆ ಆ ಪಾಠವನ್ನು ನಾವು ತಪ್ಪಿಸ್ಕೊಂಬಿಟ್ರೆ ಅದು ಓದಿದ್ರು ಬರೀ ಸಂತೋಷ ಅಷ್ಟೇ ಕೊಡುತ್ತೆ ಹೊತ್ತಾಗಿ ಒಂದು ಪಾಠ ಆಗಲಿಕ್ಕಿಲ್ಲ ಅವ್ರ ಮಾತನ್ನು ಗಮನಿಸಬೇಕು ಇದೆಲ್ಲ ಹೇಳಿಬಿಟ್ಟು ಹೀಗೆ ಇಷ್ಟವಾದ ರುಚಿ ರುಚಿಯ ಭಕ್ಷ್ಯ ಭೋಜ್ಯಗಳು ಸರಸ ಕಾವ್ಯ ಸಂಗೀತ ನರ್ತನಗಳು ಇಂಥ ಸಂತೋಷಗಳಿಂದ ವೆಂಕಟನಾರಾಯಣ ಭಟ್ಟರು ತಮ್ಮ ಜೀವನವನ್ನು ತುಂಬಿಕೊಂಡಿದ್ದರು ಈ ತುಂಬಿಕೊಂಡಿದ್ದರು ಮಾತಿದೆಯಲ್ಲ ಇನ್ನೊಂದು ಕಡೆ ತುಂಬಿಕೊಳ್ಳೋಕೆ ಆಗಲಿಲ್ಲ ಅವ್ರಿಗೆ ಎಲ್ಲಿ ಕೊರತೆ ಇತ್ತೋ ಅಲ್ಲಿ ತುಂಬಿಕೋಬೇಕಾಗತ್ತೆ ಆ ಕೊರತೆಯನ್ನು ಈ ರೀತಿ ತುಂಬಿಕೊಂಡಿರೋರು ಅಂತ ಸ್ನೇಹಿತರ ಜೊತೆ ಕೂತ್ಕೊಂಡು ಭೋಜ್ಯಗಳನ್ನು ಮಾಡಿಕೊಂಡು ಹಾಗೆ ಸಂಗೀತ ನೃತ್ಯ ಇದ್ರೊಳಗೆ ಸೇರಿಸ್ಕೊಂಡು ಅಲ್ಲಿ ಕೊರತೆಯಾದಂಥ ಜೀವನವನ್ನು ತುಂಬಿಕೊಂಡಿರೋರು ಅಂತ ಹೇಳ್ತಾರೆ ಅಂಥ ವೆಂಕಟನಾರಾಯಣಪ್ಪ ಒಂದು ಪಪ್ಪ ಕೆಟ್ಟ ಟೈಮ್ ಬಂತು ಒಂದು ವಿಷಾದವಾದಂಥ ಒಂದು ಪರಿಸ್ಥಿತಿ ಬಂತು ಅವ್ರ ಹೆಂಡ್ತಿ ಹೇಳಿದ್ನಲ್ಲ ಸಿಡುಕಿನವ್ರು ಬಹಳ ವಿಪರೀತ ಸಿಟ್ಟು ಕೋಪ ಆಕೆ ಒಂದು ವಿಚಿತ್ರ ರೂಪಾಯ ಮಾಡಿದ್ರಂತೆ ಅದೇನು ವಿಚಿತ್ರ ರೂಪಾಯ ಅಂದ್ರೆ ಮನೆಗೆ ಬರಲಿಲ್ಲ ಡಿ ವಿ ಜಿ ಮನೆ ಪಕ್ಕದಲ್ಲಿ ಒಂದು ಕೊಪ್ಪರಂ ವೈಶ್ಯ ಛತ್ರ ಇದೆ ಅಂತೆ ಛತ್ರ ಇತ್ತು ಒಂದು ಕಲ್ಲು ಬಿಲ್ಡಿಂಗು ಅಲ್ಲಿ ಹೋಗಿ ಒಂದು ಕೋಣೆ ಹಿಡ್ಕೊಂಡ್ರು ಆ ಕೋಣೆಯಲ್ಲಿ ಇದ್ದು ಬಿಟ್ಟು ಯಾರಿಗೂ ಗೊತ್ತಿಲ್ಲಿದ್ದಾರೆ ಅಂತ ಆ ಕೊ ಮರು ಒಂದು ಪಾತ್ರೆ ಹಿಡ್ಕೊಂಡ್ಬಿಟ್ಟು ಮನೆ ಮನೆ ಭಿಕ್ಷೆ ಹೋಗೋಕ್ಕೆ ಶುರು ಮಾಡಿಬಿಟ್ರು ಎಂಥ ಆಘಾತ ಹೇಳಿ ಇವರು ಬಹಳ ಒಳ್ಳೆ ಗೌರವ ಇರುವಂಥ ವ್ಯಕ್ತಿ ಜೀವನದಲ್ಲಿ ಅಂಥವ್ರ ಹೆಂಡತಿ ಮತ್ತು ಗೊತ್ತಿಲ್ಲ ಅಂತಲ್ಲ ಅಪರಿಚಿತರಲ್ಲ ಅದೇ ಊರಲ್ಲಿದ್ದವರು ಹೋಗಿ ಎಲ್ಲ ಮನೆ ಮನೆಗೆ ಭಿಕ್ಷೆಗೆ ಹೋಗ್ಬಿಡೋರು ಅಂತ ಬರೀತಾರೆ ನೋಡಿ ಹೇಗಿದೆ ಅದು ದಿನವೂ ಒಂದು ದೊಡ್ಡ ತಂಬಿಗೆ ಹಿಡಿದು ಊಂಶ ವೃತ್ತಿಗೆಂದು ನಾಲ್ಕು ಮನೆಗಳಿಗೆ ತಿರುಗಾಡಲು ಆರಂಭಿಸಿದರು ಆ ಮನೆಗಳವರು ಇದೇನಮ್ಮ ನಿಮಗೆ ಬಂದಿರೋದು ತಿರ್ಪೇ ಕೇಳೋದಕ್ಕೆ ನಿಮ್ಮ ಯಜಮಾನ್ರ ಮಹಾನುಭಾವರು ಅವ್ರಿಗೇನು ಕಡಿಮೆ ಅಂತ ಕೇಳುವರು ಅದಕ್ಕೆ ಆಕೆ ನೀವೇ ಹೇಳಿ ನಮ್ಮ ಯಜಮಾನರಿಗೆ ಅನ್ನೋದು ಇದು ಭಾಳ ವಿರುಸಕ್ಕೆ ಇಟ್ಕೊಂಡ್ಬಿಡ್ತು ಏನು ಮಾಡೋದು ಒಂದು ಗೊತ್ತಾಗಲಿಲ್ಲ ಸಾಕಷ್ಟು ಜನ ಬಂದು ಹೇಳಿದರು ಇಬ್ಬರನ್ನು ಒಂದು ಗೂಡಿಸ್ಬೇಕು ಅಂತ ಪ್ರಯತ್ನ ಮಾಡಿದರು ಆಗಲಿಲ್ಲ ಒಂದು ದಿವಸ ಕೇಳ್ತೀನಿ ಯಾವುದೋ ಕಷ್ಟ ಸಮಸ್ಯೆ ಬಂದಾಗ ನಮ್ಮಿಂದ ಸೊಲ್ಯೂಷನ್ ಆಗದೆ ಹೋದರೆ ಭಗವಂತ ಹೇಗೋ ಸಾಲ್ವ್ ಮಾಡಿಬಿಡ್ತಾನೆ ಅದನ್ನು ಅಂತ ಅದು ಹೇಗಾಯಿತು ಅಂದರೆ ಕಡೆಗೆ ಒಂದು ದಿನ ಬೆಳಿಗ್ಗೆ ಆಕೆ ಮೃತಳಾದಳು ಎಂಬ ಸುದ್ದಿ ಬಂತು ಅಲ್ಲೇ ಸತ್ರದಲ್ಲೇ ಸತ್ತು ಸತ್ತೋಗಿದ್ದಾರೆ ರಾತ್ರಿ ಮಲ್ಕೊಂಡಿದ್ದಾರೆ ಬೆಳಗಾವಿ ಇಲ್ಲ ಅನ್ಸುತ್ತೆ ಅದಕ್ಕೆ ಎಂಟು ಹತ್ತು ದಿನಗಳ ಹಿಂದಿನಿಂದ ಆಕೆ ರೋಗದಿಂದ ನಡುತ್ತಿದ್ದಳಂತೆ ಜೀವ ಹೊರಟು ಹೋದ ಬಳಿಕ ವೆಂಕಟನಾರಾಯಣ ಭಟ್ರು ಬೇಕಾದವರು ಸತ್ರದ ಮುಂದೆ ಸೇರಿದರು ಭಟ್ರು ಒಂದು ಮೂಲೆಯಲ್ಲಿ ಕುಳಿತು ತಮಸ್ ತಾವೇ ಹಾಡ್ಕೋತಾ ಇದ್ರು ಹೆಣ ಅಲ್ಲಿದೆ ಹಾಡ್ತಾ ಇದ್ರು ಏನು ಹಾಡ್ತಿದ್ರು ಅಂದ್ರೆ ಈ ದಿನಮೇ ಸಿನಮು ಅಂತ ಹಾಡ್ತಿದ್ರಂತೆ ಈ ದಿನಮೇ ಸಮು ಅಂತ ಹಾಡ್ತಿದ್ರಂತೆ ಆ ಸ್ವರ್ಣಕಾರ ಮುನಿಸ್ವಾಮಾಚಾರ್ಯರು ಅಂತ ಒಬ್ರು ಅವ್ರ ಬಳಿಗೆ ಹೋಗಿ ಹೇಳಿದ್ರಂತೆ ಏನಪ್ಪಾ ಇಂಥ ಸಮಯದಲ್ಲಿ ಇಂಥ ಹಾಡೆ ಇಂಥ ಸಮಯದಲ್ಲಿ ಇಂಥ ಹಾಡೆ ಅಂತ ಕೇಳಿದ್ರಂತೆ ವೆಂಕಟನಾರಾಯಣ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹೇಳ್ತಾರೆ ಇನ್ನೇನು ಮಾಡಬೇಕಂತ ಹೇಳುತ್ತೀ ನನಗೆ ನಮಗಿಬ್ಬರಿಗೂ ಮದುವೆಯಾದ ದಿನದಿಂದ ಇಂದಿನವರೆಗೂ ನನ್ನಿಂದ ಅವಳು ಒಂದು ದಿನ ಸುಖ ಕಂಡದ್ದಿಲ್ಲ ಅವಳಿಂದ ನಾನು ಸುಖ ಕಂಡದ್ದಿಲ್ಲ ನಿತ್ಯರಗಳೇ ನಿತ್ಯ ಜಗಳದಲ್ಲಿ ಅವಳಿಗೆ ವಯಸ್ಸು ಐವತ್ತಾಯಿತು ನನಗೆ ಐವತ್ತಾರಾಯಿತು ಆಯಿತು ಇನ್ನು ಬದುಕಿ ನನ್ನಿಂದ ಅವಳಿಗಾಗಲಿ ಅವಳಿಂದ ನನಗಾಗಲಿ ಪಡಬಹುದಾದ ಸುಖವೇನು ಸಾವು ಬಂದು ಅವಳಿಗೆ ಕಷ್ಟದಿಂದ ಬಿಡುಗಡೆ ಆಯಿತು ಅವಳಿಗೆ ಕಷ್ಟದಿಂದ ಕಷ್ಟ ಆಗಿತ್ತು ಪಾಪ ಆಕೆ ಆಕೆ ಬಿಡುಗಡೆ ಆಯಿತು ಇದನ್ನು ಕೇಳಿ ನನ್ನ ತಂದೆ ಇನ್ನೊಬ್ಬ ಅವರ ಸ್ನೇಹಿತ ಶ್ರೀನಿವಾಸರಾಯರು ಮೊದಲಾದವ್ರಿಗೆ ಕಣ್ಣು ಒದ್ದೆ ಆಯಿತು ಗುರುಗಳಾದ ವೆಂಕಟರಾಮ ಭಟ್ರು ಅವ್ರ ಹತ್ತಿರಕ್ಕೆ ಹೋಗಿ ಈಗ ಯಾರು ದುಃಖಪಟ್ಟು ಏನು ಪ್ರಯೋಜನ ಹೇಳಿದ ಮಾತನ್ನು ಇಬ್ಬರೂ ಕೇಳದೆ ಹೋದರು ಮಾತನ್ನು ಗಮನಿಸ್ಬೇಕು ಡಿ ವಿ ಜಿ ಕೊನೆಗೆ ಬರೆದಾಗ ಒಂದು ಮಾತನ್ನು ಇಡ್ತಾರೆ ಯಾವಾಗಲೂ ಒಂದು ಪ್ರಸಂಗದ ಕೊನೆಗೆ ವೆಂಕಟರಾಮ್ ಭಟ್ರು ವೆಂಕಟನಾಯ ಭಟ್ರು ಗುರುಗಳು ಅವ್ರ ಬಗ್ಗೆ ಹಿಂದೆ ಮಾತಾಡಿದ್ವಿ ಅವ್ರು ಬಂದು ಹೇಳ್ತಾರೆ ಹೇಳಿದ ಮಾತನ್ನು ಇಬ್ಬರೂ ಕೇಳದೆ ಹೋದರು ದೈವದ ಯೋಜನೆ ಹೀಗಾಗಿದ್ದರೆ ಅವರಿಬ್ಬರು ತಾನು ಏನು ಯಾರು ಸಮಾಧಾನ ಮಾಡೋ ಬಗೆ ಹೇಗಿದೆ ನೋಡಿ ಆ ಹೊತ್ತಲ್ಲಿ ಯಾರನ್ನೂ ದೂಷ ದೋಷಣೆ ಮಾಡಿ ಪ್ರಯೋಜನ ಇಲ್ಲ ಇಬ್ಬರೂ ಹೊಂದ್ಕೊಳ್ಳಿಲ್ಲ ಆವಾಗ ಆಯಿತು ಈಗ ಆಗೋಯ್ತಲ್ಲ ದೈವನೇ ಇನ್ನೇನು ಮಾಡೋಕ್ಕಾಗ್ತದೆ ಅಂತ ಹೇಳಿ ಹೇಳಿದ್ರಂತೆ ಆ ನಂತರ ಎಲ್ಲರೂ ಮುಂದಿನ ಕೆಲಸಕ್ಕೆ ಹೊರಟರು ಅಂತ ಹೇಳ್ತಾರೆ ಈ ವೆಂಕಟನಾರಾಯಣ ಭಟ್ರುದು ಹೀಗಾಯ್ತು